हाय एल्लरिगू नमस्कार। इवत्तिन ई वीडियोदल्लि मिनी ट्रैक्टर स्वराज मिनी ट्रैक्टर फुल सेट सेल गिदे इदर बग्गे फुल डीटेल्स कोड्तीनि। अदक्के मुंचे नम्म चानल्गे यारु होसदागि बंदिद्दरे ई वीडियो लाइक माडि केळगे सब्सक्राइब बटन इरुत्ते सब्सक्राइब बेल आइकॉन क्लिक माडि आल अंत टैप माडि शेर माडि इवेल्ल माडोद्रिंद नानु यावदे होस वीडियो हाकिद्रु यावदे होस माराटक्किरो ट्रैक्टर बग्गे विषय तिळिसिद्रु अदु निमगे नोटिफिकेशन हाकोंडु बरुत्ते। फ्रेंड्स मत्ते फ्रेंड्स ಇಲ್ಲಿ ಕಾಣ್ತಿರುವ ಯಾವುದೇ ನಿಮ್ಮ ಟ್ರ್ಯಾಕ್ಟರ್ ಆಗಲಿ ಜೆ ಸಿ ಬಿ ಆಗಲಿ ಎನಿಥಿಂಗ್ ನೀವೇನೋ ಸೇವ್ ಮಾಡಬೇಕಂದ್ರೆ ಕೆಳಗೆ ಉಳ್ಳ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫ್ರೆಂಡ್ಸ್। ಫೋಟೋಸ್ ಆ್ಯಂಡ್ ವಿಡಿಯೋಸ್ ನಾನು ಈ ಇಲ್ಲಿ ಶೇರ್ ಮಾಡ್ತೀನಿ। ಓಕೆ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಸ್ವರಾಜ್ 724 ಇದು ಟ್ರ್ಯಾಕ್ಟರ್ ಸೇಲ್ಗೆ ಇರೋದು ಮಿನಿ ಟ್ರ್ಯಾಕ್ಟರು, ಇದು ಫುಲ್ ಸೆಟ್ ಸೇಲ್ಗಿದೆ ಫ್ರೆಂಡ್ಸ್। ಫುಲ್ ಸೆಟ್ಟು ಇದು ನೋಡ್ಕೊಳ್ಳಿ, ಫುಲ್ ಸೆಟ್ ಅಂದರೆ ಏನೇನು ಬರ್ತವೆ ಕಂಟೆಂಟ್ಸ್ ಅಂದರೆ ಆಕ್ಸೆಸರೀಸು ಮತ್ತು ಇಂಜನ್, ಇದು ಒಂದು ಮಿನಿ ಟ್ರ್ಯಾಕ್ಟರ್ ಇಂಜನ್ನು, ಒಂದು ರೋಟಿವೇಟರು, ಒಂದು ಕಲ್ಟಿವೇಟರು ಮತ್ತು ಒಂದು ಇದು ಏನಂತಾರೆ ಗೊತ್ತಿಲ್ಲ, ಅದು ಮಿಷನ್ ಒಂದು ಇದೆ ಅದು ಸೇಲ್ಗಿದೆ, ಇವರು ಸೇಲ್ ಮಾಡೋಕ್ಕಿಟ್ಟಿದ್ದಾರೆ ಫ್ರೆಂಡ್ಸ್। ಇದು ಬಂದುಬಿಟ್ಟು ಇವರು ಇದು ಮಾಡೆಲ್ ಎಷ್ಟಪ್ಪ ಅಂದರೆ ಮಾಡೆಲ್ ವಿಷಯಕ್ಕೆ ಬಂದರೆ 2015 ಮಾಡೆಲ್, 2015 ಮಾಡೆಲ್ ಫ್ರೆಂಡ್ಸ್। ಇದು ಗಾಡಿ ಬಂದುಬಿಟ್ಟು 2015 ಮಾಡೆಲ್, ಇದು 2015 ಮಾಡೆಲ್ ಓಕೆ, ಮತ್ತು 2015 ಮಾಡೆಲ್ಲು ಇದು ಬಂದುಬಿಟ್ಟು ಇವರು ಇದು ಅಡ್ರೆಸ್ ಎಲ್ಲಪ್ಪ ಅಂದರೆ ಅಡ್ರೆಸ್ ವಿಷಯಕ್ಕೆ ಬಂದರೆ ಅಡ್ರೆಸ್ ಬಂದುಬಿಟ್ಟು ಚಿಕ್ಕೋಡಿಯಲ್ಲಿದೆ, ಚಿಕ್ಕೋಡಿಯಲ್ಲಿ ಈ ಟ್ರ್ಯಾಕ್ಟರ್ ಮೇನ್ ಟ್ರ್ಯಾಕ್ಟರ್ ಸೇಲ್ಗಿರೋದು। ಇದು ರನ್ನಿಂಗ್ ಅವರ್ಸ್ ಎಷ್ಟಾಗಿದೆಯಪ್ಪ ಅಂದರೆ 1500 ಅವರ್ಸ್ ಆಗಿದೆ ಅಂದರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ। ಮತ್ತು ಬಂದುಬಿಟ್ಟು ಇವರು ಇದನ್ನು ಜಾಸ್ತಿ ಏನು ಯೂಸ್ ಮಾಡ್ಕೊಂಡಿಲ್ಲ, ಓನ್ಲಿ ಅವರು ಓನ್ ಯೂಸ್ ಮಾಡ್ಕೊಂಡಿದ್ದಾರೆ, ಮತ್ತು ಇದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ। ಪ್ರೈಸ್ ವಿಷಯಕ್ಕೆ ಬಂದರೆ ಅಂದರೆ ಬೆಲೆ ಎಷ್ಟಪ್ಪ ಈ ಟ್ರ್ಯಾಕ್ಟರ್ಗೆಲ್ಲ, ಟೋಟಲ್ ಸೆಟ್ಗೆ ಎಷ್ಟಪ್ಪ ಪ್ರೈಸ್ ಅಂದರೆ 570,000 ಹೇಳ್ತಾರೆ, 570,000 ಹೇಳ್ತಾ ಇದೆ, ಬಟ್ ಪ್ರೈಸ್ ನೆಗೋಷಿಯಬಲ್ ಇರುತ್ತೆ। ನೀವು ಏನನ್ನೇ ಗಾಡಿ ಪರ್ಚೇಸ್ ಮಾಡಬೇಕಂದ್ರೆ ಅವ್ರ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂದರೆ ಕಾಮೆಂಟಲ್ಲಿ ಫಸ್ಟ್ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಡೈರೆಕ್ಟ್ ಫೋನ್ ಮಾಡಿ ಕೇಳಿ ಏನೇನು ಗಾಡಿ ಇಷ್ಟ ಆಗಿದ್ರೆ ಅವ್ರಿಗೆ ಕಾಲ್ ಮಾಡಿ ಕೇಳಿ ಆಮೇಲೆ ನೀವು ತೊಗೊಳ್ಳಿ। ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದ್ದಾವೆ, ಹೊಸ ಚೆಕ್ ಮಾಡಿಸಿ ಆಫರಲ್ಲಿ ನೀವು ಬೈ ಮಾಡ್ಕೊ।